ಒಮ್ಮೆ ಇಬ್ಬರು ವ್ಯಕ್ತಿಗಳು ಮರುಭೂಮಿಯಲ್ಲಿ ಕಳೆದು ಹೋದ ಪರಿಸ್ಥಿತಿಯಲ್ಲಿ ಹತಾಶರಾಗಿ ಅಳೆದಾಡುತ್ತಿದ್ದರು. ಅವರು ತುಂಬಾ ದಣಿದು ಬಾಯಾರಿದ್ದರು. ಹೀಗೆ ಅಳೆದಾಡುತ್ತಾ ಒಂದು ದೊಡ್ಡ ಮರಳಿನ ದಿಬ್ಬದ ಮೇಲೆ ಏರಿದಾಗ ಅಕಸ್ಮಾತ್ತಾಗಿ ಒಂದು ಹಸಿರು ಒತ್ತಾದ ವಯಾಸಿಸ್ಸನ್ನು ಅವರು ನೋಡುತ್ತಾರೆ. ಅವರು ತುಂಬಾ ಉತ್ಸಾಹದಿಂದ ಆನಂದದಿಂದ ಅಲ್ಲಿಗೆ ಓಡುತ್ತಾರೆ. ಆದರೆ ಅವರು ಅದನ್ನು ಮುಟ್ಟುವಷ್ಟು ಹತ್ತಿರ ಬಂದಾಗ ವಯಾಸಿಸ್ ಕಲ್ಲಿನ ಗೋಡೆಯ ಹಿಂದೆ ಇದೆ ಎಂದು ಅವರು ಅರಿತುಕೊಳ್ಳುತ್ತಾರೆ. ಅಲ್ಲಿ ಗೋಡೆಯ ಇನ್ನೊಂದು ಬದಿಯಲ್ಲಿ ಅವರಿಗೆ ನೀರು ಧುಮ್ಮುಕುವುದು ಮತ್ತು ಪಕ್ಷಿಗಳ ಚಿಲಿಪಿಲಿ ಕೇಳಿಸುತ್ತಿತ್ತು. ಹೂವುಗಳ ಸುವಾಸನೆ ಅವರ ಮೂಗಿಗೆ ತಟ್ಟುತ್ತಿತ್ತು. ಹಾಗೂ ಅವರ ತಲೆಯ ಮೇಲೆ ಗೋಡೆಯ ಅಂಚಿನ ತುದಿಯಲ್ಲಿ ಮರದ ಕೊಂಬೆಗಳಿಗೆ ನೇತಾಡುತ್ತಿರುವ ಹಣ್ಣುಗಳು ಅವರಿಗೆ ಕಾಣಿಸಿದವು. ಮೊದಲ ವ್ಯಕ್ತಿ ಖುಷಿಯಿಂದ ಗೋಡೆ ಏರಿ ತೋಟಕ್ಕೆ ಜಿಗಿದು ಮಾಯವಾಗುತ್ತಾನೆ. ನಿಟ್ಟುಸಿರಿನ ಮುಗುಳ್ನಗೆಯೊಂದಿಗೆ ಇನ್ನೊಬ್ಬ ವ್ಯಕ್ತಿ ಕಳೆದು ಹೋದ ಇತರ ಪ್ರಯಾಣಿಕರನ್ನು ಹುಡುಕುತ್ತಾ ಮರುಭೂಮಿಗೆ ಮರಳುತ್ತಾನೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಇತರರ ಬಗ್ಗೆ ನಿಮಗೆ ಕಾಳಜಿ ಇರಲಿ. ಬಹುಶಃ ನಿಮ್ಮಲ್ಲಿ ಅವರ ಕಷ್ಟಗಳಿಗೆ ಪರಿಹಾರವಿರಬಹುದು. ನಿಮಗೆ ಸ್ವರ್ಗ ಸುಖ ಸಿಕ್ಕಾಗ ನಿಮ್ಮ ಜೊತೆಯಲ್ಲಿ ಅವರನ್ನೂ ಕರೆದುಕೊಂಡು ಹೋಗಿ. ನಮ್ಮನ್ನು ನಾವು ಮಾತ್ರ ಕಾಪಾಡ್ಕೋಬಹುದು ಅನ್ನೋದು ಸತ್ಯವೇ. ಆದರೂ ನಮ್ಮ ಒಳ್ಳೆತನದಿಂದ ನಮಗಿಂತ ಕಡಿಮೆ ಅದೃಷ್ಟವಂತರ ಜೀವನವನ್ನು ನಾವು ಬೆಳಗಿಸಬಹುದು. ಏನಂತೀರಿ? ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲಿ ನಾವು ಇರಬೇಕು. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್.